ಗೌಡ ಹಾಗೂ ಚಂದನ್ ಶೆಟ್ಟಿ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ. ಈ ಜೋಡಿಯನ್ನ ನೋಡಿದವರು ತುಂಬಾನೇ ಖುಷಿ ಕೂಡ ಪಡ್ತಾರೆ. ತಮ್ಮನ್ನ ತಾವೇ ಕಾಲೆಳೆದುಕೊಂಡು ಈ ಜೋಡಿಯನ್ನ ನೋಡಿ ನೆಟ್ಟಿಗರು ಕೂಡ ವಿಭಿನ್ನ ರೀತಿಯ ಕಾಮೆಂಟ್ ಗಳನ್ನ ಮಾಡುತ್ತಿರ್ತಾರೆ. ಹೀಗೆ ವಿಭಿನ್ನ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡಿ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋ ಶೇರ್ ಮಾಡ್ತಾನೆ ಇರ್ತಾರೆ. ಕೆಲವೊಂದ್ಸಲ ಈ ವಿಡಿಯೋಗಳು ಒಂದಲ್ಲ ಒಂದು ಕಾಂಟ್ರವರ್ಸಿ ಕೂಡ ಮಾಡ್ಕೊಂಡಿದೆ. ಇವರಿಬ್ಬರ ಜೋಡಿ ನೋಡಿ ಖುಷಿ ಪಡೋ ನೆಟ್ಟಿಗರು ತಿರುಗಿ ಬಿದ್ದಿದ್ದೂ ಇದೆ. ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ಹೊಸದೊಂದು ವಿಡಿಯೋವನ್ನ ಈಗ ಶೇರ್ ಮಾಡಿದ್ದಾರೆ. ಆ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಂಡರ್ ವಾಟರ್ ನಲ್ಲಿ ಇಬ್ಬರು ಚುಂಬಿಸಿಕೊಂಡ ವಿಡಿಯೋ ಬಗ್ಗೆ ಪರ ಹಾಗೂ ವಿರೋಧದ ಚರ್ಚೆ ನಡೀತಾ ಇದೆ. ಅಷ್ಟಕ್ಕೂ ಇವರಿಬ್ಬರ ವಿಡಿಯೋ ವೈರಲ್ ಆಗ್ತಾ ಇರೋದು ಯಾಕೆ, ನೆಟ್ಟಿಗರು ಈ ಜೋಡಿಯ ವಿರುದ್ಧ ತಿರುಗಿ ಬಿದ್ದಿದ್ ಯಾಕೆ ಗೊತ್ತಾ? ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಒಂದು ವಿಡಿಯೋ ಶೇರ್ ಮಾಡಿದ್ರು. ಅಂಡರ್ ವಾಟರ್ ನಲ್ಲಿ ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಡಿಯೋ ಮಾಡಿದ್ದಾರೆ. ನೀರಿನ ಒಳಗಡೆ ಇಬ್ರು ಲಿಪ್ ಲಾಕ್ ಮಾಡಿದ್ದಾರೆ. ಈ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರ ಕಣ್ಣನ್ನ ಕೆಂಪಾಗಿಸಿವೆ. ಚಂದನ್ ಹಾಗೂ ನಿವೇದಿತಾ ಅಂಡರ್ ವಾಟರ್ ನಲ್ಲಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ. ಈ ವೇಳೆ ಪರಸ್ಪರ ಚುಂಬಿಸಿಕೊಂಡಿದ್ದಾರೆ. ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ್ದಾರೆ. ಈ ವಿಡಿಯೋಗೆ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಇನ್ ಕೆಲವರು ಕಿಡಿಕಾರಿದ್ದಾರೆ. ಹಾಗಂತ ಈ ಜೋಡಿ ಟ್ರೋಲ್ ಆಗಿದ್ದು ಇದೇ ಫಸ್ಟ್ ಟೈಮ್ ಏನಲ್ಲ. ಈ ಹಿಂದೆ ಕೂಡ ರೀಲ್ಸ್ ಮಾಡೋ ವೇಳೆ ಮುತ್ತಿಟ್ಟು ಟ್ರೋಲ್ ಆಗಿದ್ರು. ಅಂಡರ್ ವಾಟರ್ ಕಿಸ್ಸಿಂಗ್ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಟ್ರೋಲ್ ಆಗಿದ್ದಾರೆ. ಈ ವಿಡಿಯೋ ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಲಕ್ಷ ಲಕ್ಷ ವ್ಯೂಸ್ ಪಡೆದುಕೊಂಡಿದೆ. ಹೆಚ್ಚು ಲೈಕ್ಸ್ ಕೂಡ ಪಡೆದುಕೊಂಡಿದೆ. ಜೊತೆಗೆ ಡಿಸೈನ್ ಕಮೆಂಟ್ ಗಳು ಕೂಡ ಬರ್ತಾ ಇವೆ. ನಿವೇದಿತಾ ಹಾಗೂ ಚಂದನ್ ಗೌಡ ನಿಮ್ಗೆ ಮನೆ ಇಲ್ವಾ? ಈ ರೀತಿ ಯಾಕೆ ಪದೇ ಪದೇ ಎಲ್ಲರ ಎದುರು ಲಿಪ್ ಲಾಕ್ ಮಾಡ್ತಿದ್ದೀರಾ ಅಂತ ಒಬ್ರು ಪ್ರಶ್ನೆ ಮಾಡಿದ್ದಾರೆ. ಮತ್ತೊಬ್ರು, ನೀವು ಗಂಡ ಹೆಂಡತಿ, ಇದೆಲ್ಲ ನಿಮ್ಮ ಬೆಡ್ರೂಮ್ ನಲ್ಲಿ ಇಟ್ಕೊಳ್ಳಿ, ಪಬ್ಲಿಕ್ ನಲ್ಲಿ ಯಾಕೆ ತೋರಿಸ್ತೀರಾ? ಅಸಹ್ಯ, ಅನಾಗರಿಕತೆಯ ಪರಮಾವಧಿ ಅಂತ ಮತ್ತೊಬ್ರು ಕಿಡಿಕಾರಿದ್ದಾರೆ. ಇದನ್ನ ಬೇರೆಯವರು ಮಾಡಿದ್ರೆ ಚಂದ, ಆದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಮಾಡಿದ್ರೆ ತಪ್ಪು. ಏನಾಗಿದೆ ಈ ಜನಕ್ಕೆ ಅಂತ ಈಗಂತ ಇನ್ನೊಬ್ರು ಈ ಜೋಡಿಯ ಬೆಂಬಲಕ್ಕೆ ನಿಂತಿದ್ದಾರೆ. ನಿವೇದಿತಾ ಹಾಗೆ ಚಂದನ್ ಶೆಟ್ಟಿ ಟ್ರೋಲ್ ಆಗೋದು ಹೊಸದೇನಲ್ಲ. ಆದ್ರೂ ಕೂಡ ಈ ತರದ ವಿಡಿಯೋಗಳಿಗೆ ಈ ರೀತಿ ಕಾಮೆಂಟ್ ಬಂದಾಗ ಇವರು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ.